Hello students, in our last class we discussed realization of other gates using NAND gate and NOR gate. That means by using NAND gate we designed NOT gate, AND gate, OR gate, as well as by using NOR gate we designed AND gate, OR gate and NOT gate. That means if we have only NAND gate, then we can use it is as other gates. Likewise, if we have only NOR gate, by using that we can design other gates. Now, let us design the expressions by using different Boolean expressions, and let us draw the gate circuit for those expressions. First, let us consider one expression A plus B, I mean A B C plus A bar B C bar. ee tara ondu expression ide. So by observing this expression we can say that this expression is in the form of SOP form. SOP form alli ide, that means sum of products, aa tara format alli ide. So now let us draw the circuit diagram by using logic gates. Logic gates na use maadkondo circuit diagram na bariyanante. So here there exist min term operation or product operation aagta ide. Product operation aagta irodrinda for this we will write AND gate. AND gate na barithive. So this expression is A B C. Okay, A B C are input and output is A dot B dot C. Now, and another one term is A bar B C bar. For that I will write again like this, and here in between product operation or Boolean AND operation exist. So that I will write here A bar B bar, I mean A bar B C bar. ee tara baritha idini illi input ne nanu A bar anta maartta irodrinda there no need of NOT gate. Suppose if we are giving like that, that means A B C ne input maadta idini antandre, then we need one NOT gate for this. For that B is the operation, for C it requires one more NOT gate. That means here A bar will come and here C bar will come, and output expression is what? Product operation AND gate ne use maadirodrinda A bar dot B dot C bar. ಈ ತರ ಆಯಿತು. ಇವೆರಡರ ಮಧ್ಯದಲ್ಲಿ ಆಗ್ತಾ ಇರುವಂತ ಆಪರೇಷನ್ ಯಾವುದು? OR ಆಪರೇಷನ್. ದೇರ್ ಫೋರ್ ವಿ ವಿಲ್ ಪುಟ್ ಒನ್ OR ಗೇಟ್ ಹಿಯರ್ ಟು ರೆಪ್ರೆಸೆಂಟ್ ದಿಸ್ ಫೈನಲ್ ಎಕ್ಸ್ಪ್ರೆಷನ್. ದಟ್ ಮೀನ್ಸ್ ಎ ಬಿ ಸಿ ಪ್ಲಸ್ ಎ ಬಾರ್ ಬಿ ಸಿ ಬಾರ್. ಸೊ ಇವೆರಡು ಆ್ಯಂಡ್ ಆಪರೇಷನ್ ಆಗ್ತದೆ. ದಟ್ ಮೀನ್ಸ್ ಎ ಬಿ ಸಿ ಅನ್ನೋದು ಆ್ಯಂಡ್ ಆಪರೇಷನ್, ಅದಕ್ಕೆ ಆ್ಯಂಡ್ ಗೇಟನ್ನು ಯೂಸ್ ಮಾಡಿದ್ದೀವಿ. ಅದೇ ಥರ ಎ ಬಾರ್ ಬಿ ಸಿ ಬಾರ್ ಅನ್ನೋದು ಕೂಡ ಆ್ಯಂಡ್ ಆಪರೇಷನ್ ಆಗ್ತಾ ಇರೋದ್ರಿಂದ ಆ್ಯಂಡ್ ಗೇಟನ್ನು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇವೆರಡರ ಮಧ್ಯದಲ್ಲಿ ಆಗ್ತಾ ಇರೋವಂಥದ್ದು ಯಾವುದು? OR ಆಪರೇಷನ್. ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ ಆ್ಯಸ್ ಎ ಆ್ಯಂಡ್ ಇಟ್ ಈಸ್ ಆ್ಯಸ್ ಬಿ. ಎ ಪ್ಲಸ್ ಬಿ ಫಾರ್ಮ್ಯಾಟಲ್ಲಿ ಇದೆ. ದೇರ್ ಫೋರ್ ಎ ಬಿ ಸಿ ಡಾಟ್, ಐ ಮೀನ್ ಪ್ಲಸ್ ಎ ಬಾರ್ ಬಿ ಸಿ ಬಾರ್, ಅದನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡಿದ್ದೀವಿ. ಕ್ಲಿಯರ್ ಆಗ್ತಾ ಇದೆಯಲ್ವಾ? ಸೊ ಇಲ್ಲಿ ಎ ಬಿ ಸಿ ಆ್ಯಂಡ್ ಆಪರೇಷನ್ ಆಗಿದ್ದಕ್ಕೆ ಈ ಥರ ಮಾಡಿದ್ದೀವಿ. ಅದೇ ಥರ ಮಧ್ಯದಲ್ಲಿ OR ಆಪರೇಷನ್ ಆಗಿ ಆಮೇಲೆ ಆ್ಯಂಡ್ ಆಪರೇಷನ್, ಆದರೆ ಇನ್ಸ್ಟೆಡ್ ಆಫ್ ಆ್ಯಂಡ್ ಗೇಟ್ ಹಿಯರ್ ವಿ ವಿಲ್ ಯೂಸ್ OR ಗೇಟ್. ಲೈಕ್ವೈಸ್ ಇನ್ಸ್ಟೆಡ್ ಆಫ್ OR ಗೇಟ್ ಹಿಯರ್ ವಿ ವಿಲ್ ಯೂಸ್ ಆ್ಯಂಡ್ ಗೇಟ್. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಸೊ ಗೇಟ್ಸ್ಗಳನ್ನ ಯೂಸ್ ಮಾಡಿ ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ರೆಪ್ರೆಸೆಂಟ್ ಮಾಡುವಂಥ ಮೆಥಡಾಲಜಿ. ಸೊ ಕ್ಲಿಯರ್? ಸೊ ಇಲ್ಲಿ ಎ ಕಾಂಪ್ಲಿಮೆಂಟ್ ಏನಕ್ಕೆ ಬಂತು? ನಮಗೆ ಎ ಕಾಂಪ್ಲಿಮೆಂಟ್ ಬೇಕಾಗಿದ್ದಕ್ಕೆ ಎ ಅನ್ನೋದು ನನ್ನ ಹತ್ರ ಇತ್ತು, ಅದನ್ನು ಒಂದು ನಾಟ್ ಗೇಟನ್ನು ಯೂಸ್ ಮಾಡಿ ಕಾಂಪ್ಲಿಮೆಂಟ್ ಮಾಡಿಕೊಂಡೆ. ಬಟ್ ಬಿ ಅನ್ನೋದು ಕಾಂಪ್ಲಿಮೆಂಟ್ ಫಾರ್ಮ್ಯಾಟಲ್ಲಿ ಇದೆ, ದಟ್ ಮೀನ್ಸ್ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮ್ಯಾಟಲ್ಲಿ ಇರೋದ್ರಿಂದ ಡೈರೆಕ್ಟಾಗಿ ಅದನ್ನು ಫೀಡ್ ಮಾಡಿದ್ದೀನಿ. ಅದೇ ಥರ ಸಿ ಕೂಡ ಕಾಂಪ್ಲಿಮೆಂಟ್ ಫಾರ್ಮ್ಯಾಟಲ್ಲಿ ಇದ್ದುದರಿಂದ ಸಿ ಅನ್ನೋದನ್ನು ಇನ್ಪುಟ್ ತೊಗೊಂಡೆ, ಅದಕ್ಕೆ ನಾಟ್ ಗೇಟ್ ಹಾಕಿದ್ರೆ ಸಿ ಕಾಂಪ್ಲಿಮೆಂಟ್ ಆಗುತ್ತೆ. ದೆನ್ ವಿ ವಿಲ್ ಗೆಟ್ ಎ ಬಾರ್ ಡಾಟ್ ಬಿ ಡಾಟ್ ಸಿ ಬಾರ್. ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ದಿಸ್ ಈಸ್ ಒನ್ ಎಕ್ಸಾಂಪಲ್. ನೌ ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಗೊತ್ತಾಗಿದೆ ಅಲ್ವಾ ಇದು ಯಾವ ಥರ ಅಂತ ಹೇಳಿ? ಸೊ ನೌ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ದಟ್ ಈಸ್, ನೌ ಐ ಕನ್ಸಿಡರ್ಡ್ ಪ್ರಾಡಕ್ಟ್ ಟರ್ಮ್ ಅಲಾಂಗ್ ವಿತ್ ಸಮ್, ಐ ಮೀನ್ ಎಸ್ ಒ ಪಿ ಫಾರ್ಮ್ಯಾಟನ್ನು ನಾವು ಕನ್ಸಿಡ್ರೇಷನ್ಸ್ ತೊಗೊಂಡಿದ್ವಿ.
Now I will consider POS expression, that is A plus B plus C in between AND operation A plus B bar plus C. ಈ ತರ ತಗೊಳ್ತಾ ಇದ್ದೀನಿ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ. ಇದು ಯಾವ ಫಾರ್ಮೆಟಲ್ಲಿದೆ ಈಗ? ಪಿ ಒ ಎಸ್, ಪ್ರಾಡಕ್ಟ್ ಆಫ್ ಸಮ್ಸ್, ಸಮ್ಸಿನ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಎಕ್ಸ್ಪ್ರೆಷನ್ ಯಾವ ಥರ ಬರೆಯೋದು ಈಗ? ಎ ಬಿ ಸಿ, ಮೂರು ಟರ್ಮು, ಮೂರು ಟರ್ಮು ಮಧ್ಯೆ ಆಗ್ತಾರಂಥ ಆಪರೇಷನ್ ಯಾವುದು? ಆರ್ ಆಪರೇಷನ್. ಸೊ ದಟ್ ಐ ರೆಪ್ರೆಸೆಂಟ್ ಯೂಸಿಂಗ್ ಆರ್ ಗೇಟ್, ರೆಪ್ರೆಸೆಂಟೆಡ್ ಯೂಸಿಂಗ್ ಆರ್ ಗೇಟ್. ಆ್ಯಂಡ್ ಹಿಯರ್ ಆಲ್ಸೋ ಎ ಬಿ ಸಿ, ಬಟ್ ಬಿ ಟರ್ಮ್ ಏನಾಗಿದೆ? ಕಾಂಪ್ಲಿಮೆಂಟ್ ಇದೆ, ಆದ್ದರಿಂದ ಒಂದು ನಾಟ್ ಗೇಟನ್ನು ಹಾಕ್ಕೊಂಡೆ. ಕ್ಲಿಯರ್? ಎ ಬಿ ಸಿ, ಹಿಯರ್ ಆಲ್ಸೋ ಎ ಬಿ ಸಿ, ಆ್ಯಂಡ್ ಔಟ್ಪುಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಕ್ಲಿಯರ್? ನೌ ದಿಸ್ ಈಸ್ ಎಗೇನ್ ಫೆಡ್ ಟು ಆರ್ ಗೇಟ್, ಬಿಕಾಸ್ ಇನ್ ಬಿಟ್ವೀನ್ ಆರ್ ಆಪರೇಷನ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್. ದೇರ್ಫೋರ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ. ಈಗ ಇವೆರಡರ ಮಧ್ಯದಲ್ಲಿ ಯಾವ ಆಪರೇಷನ್ ಆಗ್ತಾ ಇದೆ? ಡಾಟ್ ಆಪರೇಷನ್ ಆರ್ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ಫಾರ್ ದಟ್ ಇಟ್ ರಿಕ್ವೈರ್ಸ್ ಒನ್ ಆ್ಯಂಡ್ ಗೇಟ್ ಟು ಜಾಯಿನ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಸೊ ಇವೆರಡನ್ನು ಜಾಯಿನ್ ಮಾಡೋದಕ್ಕೆ ಒಂದು ಆ್ಯಂಡ್ ಗೇಟನ್ನು ಯೂಸ್ ಮಾಡಿದ್ದೀನಿ. ಕ್ಲಿಯರ್ ಆಗ್ತಾ ಇದೆಯಾ? ಸೊ ಹಾಗಾದರೆ ಫೈನಲ್ ಎಕ್ಸ್ಪ್ರೆಷನ್ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ. ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಒಂದು ಆರ್ ಗೇಟನ್ನು ಯೂಸ್ ಮಾಡಿದ್ದೀವಿ, ಐ ಮೀನ್ ಎರಡು ಆರ್ ಗೇಟನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಎರಡು ಆರ್ ಗೇಟ್ ಮಧ್ಯದಲ್ಲಿ ಆ್ಯಂಡ್ ಆಪರೇಷನ್ ಆಗ್ತಾ ಇರೋದ್ರಿಂದ, ದಟ್ ಮೀನ್ಸ್ ಪ್ರಾಡಕ್ಟ್ ಆಫ್ ಸಮ್ ಪಿ ಒ ಎಸ್ ಎಕ್ಸ್ಪ್ರೆಷನ್ ಇರೋದ್ರಿಂದ ಇಲ್ಲಿ ನಮಗೆ. ಸೊ ನಾವು ಇಲ್ಲೇನು ಮಾಡಿದ್ವಿ? ಆರ್ನ ಯೂಸ್ ಮಾಡಿ ಆಮೇಲೆ ಆ್ಯಂಡ್ ಆಪರೇಷನ್ಸ್ನ ಮಾಡ್ತಾ ಇದ್ದೀವಿ. ಕ್ಲಿಯರ್? ಸೊ ಇದು ಸೆಕೆಂಡ್ ಎಕ್ಸಾಂಪಲ್. ನೌ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಇನ್ ದಿಸ್ ಐ ವಿಲ್ ಕನ್ಸಿಡರ್ ಬೋತ್ ಸಮ್ ಟರ್ಮ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ ಟರ್ಮ್. ಎರಡು ಇತ್ತು ಅಂದರೆ ಏನು ಮಾಡೋದು ನೋಡೋಣಂತೆ. ಸೊ ಐ ವಿಲ್ ಕನ್ಸಿಡರ್ ಎಕ್ಸ್ಪ್ರೆಷನ್, ಥರ್ಡ್ ಎಕ್ಸ್ಪ್ರೆಷನ್ ಈಸ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಇಂಟು ಎ ಬಿ. ಈ ಥರ ಇದೆ. ವೆದರ್ ಇಟ್ ಈಸ್ ಎಸ್ ಒ ಪಿ ಫಾರ್ಮ್ ನೋ, ಪಿ ಒ ಎಸ್ ಫಾರ್ಮ್ ನೋ, ಎರಡು ಮಿಕ್ಸ್ ಆಗಿದೆ. ಈಗ ಇಲ್ಲಿ ಸಮ್ ಟರ್ಮ್ ಇದೆ, ಇಲ್ಲಿ ಪ್ರಾಡಕ್ಟ್ ಟರ್ಮ್ ಇದೆ, ಮಧ್ಯದಲ್ಲಿ ಯಾವ ಆಪರೇಷನ್ ಆಗ್ತಾ ಇದೆ? ಪ್ರಾಡಕ್ಟ್ ಆಪರೇಷನ್ ಆರ್ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ಫಾರ್ ದಟ್ ಐ ವಿಲ್ ಕನ್ಸಿಡರ್, ನಾವು ಇಲ್ಲಿ ಏನಕ್ಕೆ ನಾಟ್ ಹಾಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ಇದೆಯಾ ಈಗ? ಸೊ ಎ ಬಿ, ಬಿ ಅನ್ನೋದು ಕಾಂಪ್ಲಿಮೆಂಟೆಡ್ ಫಾರ್ಮೆಟಲ್ಲಿ ಇರೋದ್ರಿಂದ ಇಲ್ಲೊಂದು ನಾಟ್ ಗೇಟನ್ನು ಹಾಕ್ಕೊಂಡೆ. ಆ್ಯಂಡ್ ದೆನ್ ಸಿ, ಈ ಮೂರು ಮಧ್ಯದಲ್ಲಿ ಆಗ್ತಾ ಇರೋಂಥ ಆಪರೇಷನ್ ಯಾವುದು? ಆರ್ ಆಪರೇಷನ್. ದೇರ್ಫೋರ್ ಐ ವಿಲ್ ಪುಟ್ ಒನ್ ಆರ್ ಗೇಟ್. ಕ್ಲಿಯರ್? ನೆಕ್ಸ್ಟ್ ಎ ಬಿ ತೊಗೊಂಡ್ರೆ ಎ ಬಿಯಲ್ಲಿ ಏನಾಗ್ತಾ ಇದೆ? ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ದೇರ್ಫೋರ್ ಐ ವಿಲ್ ಚೂಸ್ ಒನ್ ಆ್ಯಂಡ್ ಗೇಟ್. ದೇರ್ಫೋರ್ ದಿಸ್ ವಿಲ್ ಬಿ ಎ ಆ್ಯಂಡ್ ಬಿ. ಆ್ಯಂಡ್ ನೌ ಫಾರ್ ದಿಸ್ ಇವೆರಡು ಯಾವ ಆಪರೇಷನ್ ಆಗ್ತಾ ಇದೆ ನೋಡಿ? ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ಮಧ್ಯದಲ್ಲಿ. ದೇರ್ಫೋರ್ ಐ ವಿಲ್ ಪುಟ್ ಒನ್ ಆ್ಯಂಡ್ ಗೇಟ್ ಟು ಜಾಯಿನ್ ದಿಸ್. ಐ ವಿಲ್ ಕನ್ಸಿಡರ್ ದಿಸ್ ಎಕ್ಸ್ಪ್ರೆಷನ್ ಆಸ್ ವೈ ಆ್ಯಂಡ್ ಐ ವಿಲ್ ರೈಟ್ ವೈ ಹಿಯರ್. ದಿಸ್ ಈಸ್ ಎ ಡಾಟ್ ಬಿ ಆ್ಯಂಡ್ ಇಟ್ ಈಸ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ. ಕ್ಲಿಯರ್? ರೆಪ್ರೆಸೆಂಟ್ ಮಾಡೋದು ಆ್ಯಂಡ್ ಆಪರೇಷನ್ ಆರ್ ಆಪರೇಷನ್ ಎರಡರದ್ದು ಕಾಂಬಿನೇಷನ್ನು ಕೂಡ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಗೊತ್ತಾಗ್ತಾ ಇದೆಯಾ? ಸೊ ನೌ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಐ ವಿಲ್ ಕನ್ಸಿಡರ್ ನೌ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಬಾರ್ ಪ್ಲಸ್ ಡಿ ಬಾರ್ ಆ್ಯಂಡ್ ದೆನ್ ಎ ಬಿ ಸಿ ಆ್ಯಂಡ್ ಎ ಪ್ಲಸ್ ಬಿ ಪ್ಲಸ್ ಐ ಮೀನ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್. ಈ ಥರ ಇದೆ ಎಕ್ಸ್ಪ್ರೆಷನ್. ಗೊತ್ತಾಗ್ತಾ ಇದೆಯಾ? ನಾಲ್ಕು ಟರ್ಮ್ ಬಂದಿದೆ ಈಗ. ಹಾಗಾದರೆ ನಾಲ್ಕು ಟರ್ಮಲ್ಲಿ ಮೊದಲನೇ ಟರ್ಮಲ್ಲಿ ಏನಿದೆ? ಎ ಪ್ಲಸ್ ಬಿ ಪ್ಲಸ್ ಸಿ. ವೆರಿ ಸಿಂಪಲ್, ಐ ವಿಲ್ ಪುಟ್ ಒನ್ ಆರ್ ಗೇಟ್. ಐ ವಿಲ್ ಮೆನ್ಷನ್ ದಿ ಗೇಟ್ ನೇಮ್ಸ್, ಐ ಮೀನ್ ಇನ್ಪುಟ್ಸ್
A, B, C and output will be A plus B plus C. Second part ಅಲ್ಲಿ ಏನಾಗಿದೆ A, B ಏನಾಗಿದೆ ಕಾಂಪ್ಲಿಮೆಂಟ್ ಆಗಿದೆ therefore I will put one not gate therefore A is the input and B, B complement and then third input is D complement. I will consider here D complement as D is input. ಈ ಮೂರು ಮಧ್ಯದಲ್ಲಿ ಆಗ್ತಾ ಇರೋಂಥ ಆಪರೇಷನ್ ಯಾವುದು ಅಗೈನ್ ಆರ್ ಗೇಟ್ ಓಕೆ ಐ ಮೀನ್ ಆರ್ ಆಪರೇಷನ್ ಆಗ್ತಾ ಇದೆ ಆ್ಯಂಡ್ ನೌ ಎ ಬಿ ಸಿ ಎ ಬಿ ಸಿ ಅನ್ನೋದು ಏನು ಆಪರೇಷನ್ ಯಾವ ಆಪರೇಷನ್ ಅದು ಆ್ಯಂಡ್ ಆಪರೇಷನ್ ದೇರ್ ಫೋರ್ ಐ ವಿಲ್ ಕನ್ಸಿಡರ್ ಎ ಬಿ ಸಿ ಇನ್ ಬಿಟ್ವೀನ್ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ಓಕೆ ಆ್ಯಂಡ್ ಅಟ್ ಲಾಸ್ಟ್ ಎ ಬಿ ಬಾರ್ ಆ್ಯಂಡ್ ದೆನ್ ಅಗೈನ್ ಸಿ ಬಾರ್ So, A, B, C, B bar, C bar. So, ಈ ಮೂರು ಮಧ್ಯದಲ್ಲಿ OR operation ಆಗ್ತಾ ಇದೆ Therefore, I will consider like this. So, ಇಲ್ಲಿ ನೋಡಿ ಈಗ ನಮಗೆ ಇನ್ಪುಟ್ಗಳು ಔಟ್ಪುಟ್ಟು ನಾಲ್ಕು ಔಟ್ಪುಟ್ ಬರುತ್ತೆ ಆ ನಾಲ್ಕು ಔಟ್ಪುಟ್ನ ಏನು ಮಾಡಬೇಕೀಗ ಮಧ್ಯದಲ್ಲಿ ಯಾವ ಆಪರೇಷನ್ ಆಗ್ತಾ ಇದೆ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ So that I will put one AND gate for this to get the output, desired output. Y is equal to one third one AND out, will put output as Y. Clear akta idhya ega yen maadi dhin yen thar gota gita alwa AND gate to OR gate to combination ali da illi. AND gate A plus B plus A adhike OR gate na hak de madlo OR operation agi dhike and then A plus B bar plus D bar ಸೊ ಅದಕ್ಕೂ ಕೂಡ ಒಂದು ಆರ್ ಆಪರೇಷನ್ ಆಗ್ತಾ ಇರೋದಕ್ಕೆ ಆರ್ ಗೇಟನ್ನು ಹಾಕಿದೆ ಆ್ಯಂಡ್ ದೆನ್ ಎ ಬಿ ಸಿ ಆ್ಯಂಡ್ ಆಪರೇಷನ್ ಆಗ್ತಾ ಇರೋದಕ್ಕೆ ಅಲ್ಲಿ ಆ್ಯಂಡ್ ಗೇಟನ್ನು ಹಾಕಿದೆ ಆ್ಯಂಡ್ ದೆನ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಅಲ್ಲಿ ಮಧ್ಯದಲ್ಲಿ ಆರ್ ಆಪರೇಷನ್ ಆಗ್ತಾ ಇರೋದಕ್ಕೆ ಆರ್ ಗೇಟನ್ನು ಹಾಕಿದೆ ಆ್ಯಂಡ್ ದೆನ್ ಫೈನಲ್ ಆಗಿ ಆ ನಾಲ್ಕು ಎಕ್ಸ್ಪ್ರೆಷನ್ನು ಪ್ರಾಡಕ್ಟ್ ಆಪರೇಷನ್ ಆಗ್ತಾ ಇರೋದ್ರಿಂದ ಅಥವಾ ಬೂಲಿಯನ್ ಮಲ್ಟಿಪ್ಲಿಕೇಷನ್ ಆಗ್ತಾ ಇರೋದ್ರಿಂದ ಒಂದು ಆ್ಯಂಡ್ ಗೇಟನ್ನು ಹಾಕಿದ್ದೀನಿ ಅಟ್ ಲಾಸ್ಟ್ ದೇರ್ಫೋರ್ ವಿ ವಿಲ್ ಗೆಟ್ ದಿ ಫೈನಲ್ ಎಕ್ಸ್ಪ್ರೆಷನ್ ಔಟ್ಪುಟ್ ವೈ ಕ್ಲಿಯರ್ ಆಗ್ತಾ ಇದೆಯಲ್ವ ಇದು ಹೇಗೆ ಬಂತು ಅಂತ ಹೇಳಿ ಪ್ರತಿಯೊಂದು ಟರ್ಮ್ಗೂ ಕೂಡ ನಾವೇನು ಮಾಡಿದ್ದೀವಿ ಇಲ್ಲಿ ಗೇಟನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ ಕ್ಲಿಯರ್ ನೌ ಲೆಟ್ ಅಸ್ ಮೂವ್ ಟು ಅನದರ್ ಎಕ್ಸಾಂಪಲ್ ಸೊ ಅನದರ್ ಎಕ್ಸಾಂಪಲ್ ನೋಡೋದಾದರೆ ಈಗ ಐ ವಿಲ್ ಕನ್ಸಿಡರ್ ಫೋರ್ತ್ ಎಕ್ಸಾಂಪಲ್ x ಪ್ಲಸ್ ವೈ ಎಕ್ಸ್ ಇಂಟು ಝೆಡ್ ಈ ಥರ ಇದೆ ಎಕ್ಸ್ಪ್ರೆಷನ್ ಓಕೆ ಸೊ ಈಗೇನು ಮಾಡಬೇಕು ಹಾಗಾದರೆ ಎಕ್ಸ್ ವೈ ಎರಡು ಯಾವ ಆಪರೇಷನ್ ಆರ್ ಆಪರೇಷನ್ ಓಕೆ ಎಕ್ಸ್ ವೈ ಎಕ್ಸ್ ಪ್ಲಸ್ ವೈ ಆಯಿತು ನೆಕ್ಸ್ಟ್ ಎಕ್ಸ್ ಝೆಡ್ ಏನಾಗ್ತಾ ಇದೆ ಆ್ಯಂಡ್ ಆಪರೇಷನ್ ದೇರ್ಫೋರ್ ಎಕ್ಸ್ ಝೆಡ್ ವಿಲ್ ಪುಟ್ ಔಟ್ಪುಟ್ ಆಸ್ ಎಕ್ಸ್ ಇಂಟು ಝೆಡ್ ಇವೆರಡರ ಮಧ್ಯದಲ್ಲಿ ಆಗ್ತಾ ಇರೋಂಥ ಆಪರೇಷನ್ ಯಾವುದು ಹಾಗಾದರೆ ಆ್ಯಂಡ್ ಆಪರೇಷನ್ ದೇರ್ಫೋರ್ ವಿ ವಿಲ್ ಪುಟ್ ಲೈಕ್ ದಿಸ್ ಕ್ಲಿಯರ್ ಈ ಥರನೂ ಈ ಥರ ಬರಿತೀವಿ ಇದನ್ನು ಇನ್ನೂ ಒಂಥರ ಬರಿಬೋದು ಹೇಗೆ ಅಂತಂದರೆ ಎಕ್ಸ್ ಪ್ಲಸ್ ವೈ ಆಪರೇಷನ್ ಆರ್ ಆಪರೇಷನ್ ಆಗ್ತಾ ಇರೋದಕ್ಕೆ ಅದಕ್ಕೆ ಗೇಟ್ ಹಾಕ್ಕೊಂಡೆ ಐ ಮೀನ್ ಎಕ್ಸ್ ವೈ ಅಂತ ಹಾಕಿದೆ ಎಕ್ಸ್ ಝೆಡ್ ಅನ್ನೋದು ಏನಾಗ್ತಾ ಇದೆ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ದೇರ್ಫೋರ್ ಐ ವಿಲ್ ಪುಟ್ ಲೈಕ್ ದಿಸ್ ಸೊ ಇಫ್ ವಿ ಹ್ಯಾವ್ ತ್ರೀ ಇನ್ಪುಟ್ ಆ್ಯಂಡ್ ಗೇಟ್ ತ್ರೀ ಇನ್ಪುಟ್ ಇನ್ ಆ್ಯಂಡ್ ಗೇಟ್ ಇದೆ ಅಂದರೆ ಈ ಥರ ಡೈರೆಕ್ಟಾಗಿ ಹಾಕ್ಬೋದು ದೇರ್ಫೋರ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಝೆಡ್ ಸರಿನಾ ಎರಡು ಸರಿಯಾಗಿದೆ ಅಲ್ವಾ ಸೊ ಎಕ್ಸ್ ಝೆಡ್ ಮಧ್ಯದಲ್ಲಿ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ಅದೇ ಥರ ಎಕ್ಸ್ ಪ್ಲಸ್ ವೈ ಜೊತೆ ಆ್ಯಂಡ್ ಆಪರೇಷನ್ ಆಗ್ತಾ ಇರೋದ್ರಿಂದ ಮೂರನ್ನು ನಾನು ಇದಕ್ಕೆ ಡೈರೆಕ್ಟಾಗಿ ಫೀಡ್ ಮಾಡಿದ್ದೀನಿ ಅಥವಾ ಐ ಕ್ಯಾನ್ ಕನ್ಸಿಡರ್ ಎಕ್ಸ್ ಝೆಡ್ ಒನ್ ಟುಗೆದರ್ ಒನ್ ಪಾರ್ಟ್ ಆ್ಯಂಡ್ ದೆನ್ ದಟ್ ಔಟ್ಪುಟ್ ವಿಲ್ ಬಿ ಫೀಡ್ ಟು ದಿ ಇನ್ಪುಟ್ ಆಫ್ ಟೂ ಇನ್ಪುಟ್ ಆ್ಯಂಡ್ ಗೇಟ್ ಕ್ಲಿಯರ್ ಸೊ ಈ ಥರ ನಾವು ಡಯಾಗ್ರಾಮೆಟಿಕಲಿ ಲಾಜಿಕ್ ಗೇಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಸೊ ಈ ಬೂಲಿಯನ್ ಆಲ್ಜಿಬ್ರಾ ಏನಕ್ಕೆ ಬೇಕು ಮೇನ್ ಆಗಿ ಅಂತ ಹೇಳಿದ್ರೆ ಲಾಜಿಕಲ್ ಫಂಕ್ಷನ್ಸ್ನ ಮಾಡೋದಕ್ಕೆ ಇನ್ ಕಂಪ್ಯೂಟರ್ ಡಿಜಿಟಲ್ ಸಿಸ್ಟಮ್ಸಲ್ಲಿ ಲಾಜಿಕಲ್ ಫಂಕ್ಷನ್ಸ್ ಆಗುತ್ತೆ ಎ ಎಲ್ ಯು ಅಂತ ಹೇಳಿ ಇರತ್ತೆ ಪ್ರೊಸೆಸರಲ್ಲಿ ವಿಚ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಅರ್ಥಮೆಟಿಕ್ ಆಪರೇಷನ್ಸ್ ಯಾವುದ್ಯಾವುದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್
ಅದೇ ತರ ಲಾಜಿಕಲ್ ಆಪರೇಷನ್ಸ್ ಯಾವುದು ಆ್ಯಂಡ್ ನಾಟ್ ಆರ್ ಈ ಮೂರು ಕೂಡ ಲಾಜಿಕಲ್ ಆಪರೇಷನ್ಸ್ ಸೊ ಈ ಆಪರೇಷನ್ಸ್ಗಳು ನಮಗೆ ಕಂಪ್ಯೂಟರ್ ಪ್ರೊಸೆಸರ್ ಒಳಗೆ ಆಗ್ತಾ ಇರೋವಂಥದ್ದು ಸೊ ಆಪರೇಷನ್ ಆಗಬೇಕು ಅಂದರೆ ನಮಗೇನು ಬೇಕು ಹಾಗಾದರೆ ಗೇಟ್ಸ್ಗಳು ಬೇಕು ಗೇಟ್ಸ್ ಆರ್ ದಿ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ ಫಂಡಮೆಂಟಲ್ ಕಾಂಪೊನೆಂಟ್ ಆಫ್ ಎನಿ ಕೈಂಡ್ ಆಫ್ ಡಿಜಿಟಲ್ ಸರ್ಕ್ಯೂಟ್ ಆ ಕೈಂಡ್ ಫಂಡಮೆಂಟಲ್ ಕಾಂಪೊನೆಂಟ್ಸ್ ಅದು ಗೇಟ್ಸ್ ಆಗಿರುತ್ತೆ ಗೇಟ್ಸಲ್ಲಿ ಏನಿರುತ್ತೆ ಎಲೆಕ್ಟ್ರಾನಿಕ್ ಪ್ಯಾರಾಮೀಟರ್ಸ್ಗಳು ಇರುತ್ತೆ ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಲೈಕ್ ರೆಜಿಸ್ಟರ್ ಕೆಪಾಸಿಟರ್ ಟ್ರಾನ್ಸಿಸ್ಟರ್ಸ್ಗಳು ಈ ಗೇಟ್ಸ್ ಒಳಗೆ ಇರುತ್ತೆ ಸೊ ಈ ಕಾಂಪೊನೆಂಟ್ಗಳು ಪ್ರೊಸೆಸರ್ ಒಳಗೆ ಇರುತ್ತೆ ಅಥವಾ ಡಿಜಿಟಲ್ ಸರ್ಕ್ಯೂಟಲ್ಲಿ ಇರುತ್ತೆ ಅದು ಇನ್ಪುಟನ್ನು ಆಕ್ಸೆಸ್ ಮಾಡಿ ಔಟ್ಪುಟನ್ನು ಕೊಡ್ತಾ ಹೋಗುತ್ತೆ ಆದ್ದರಿಂದ ಲಾಜಿಕ್ ಗೇಟ್ಸ್ಗೆ ಬೂಲಿಯನ್ ಎಕ್ಸ್ಪ್ರೆಷನ್ನು ತುಂಬ ಕೋ ರಿಲೇಟೆಡ್ ಅಥವಾ ಇಂಟರ್ ರಿಲೇಟೆಡ್ ಆಗಿರುವಂಥದ್ದು ಕ್ಲಿಯರ್ ನೌ ಲೆಟ್ ಅಸ್ ರೈಟ್ ದಿ ಲಾಜಿಕ್ ಗೇಟ್ಸ್ ಫಾರ್ ಬೂಲಿಯನ್ ಥಿಯರಮ್ಸ್ ಆಸ್ ವೆಲ್ ಆಸ್ ಡಿ ಮೋರ್ಗನ್ಸ್ ಥಿಯರಮ್ ಡಿ ಮೋರ್ಗನ್ಸ್ ಥಿಯರಮ್ಗೆ ಬರೆಯೋಣಂತೆ ಈಗ ಹಾಗಾದರೆ ಸೊ ಡಿ ಮೋರ್ಗನ್ಸ್ ಥಿಯರಮಲ್ಲಿ ಒಂದು ಥಿಯರಮ್ನ ಕನ್ಸಿಡ್ರೇಷನ್ ತಗೊಳ್ತೀನಿ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಹೌದಾ ಡಿ ಮೋರ್ಗನ್ಸ್ ಥಿಯರಮಲ್ಲಿ ಹೇಳ್ಕೊಂಡಿದ್ವಿ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಡಾಟ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳಿದ್ವಿ ಸೊ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟನ್ನು ಯಾವ ಥರ ಬರೀಬೋದು ಈಗ ನಾವು ಹಾಗಾದರೆ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ನ ಬರಿತಾ ಇದ್ದೀನಿ ಅದಾದಮೇಲೆ ಯೂನಿವರ್ಸಲ್ ಗೇಟ್ಸನ್ನು ಯೂಸ್ ಮಾಡಿ ಬರಿತೀನಿ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಮೊದಲಿಗೆ ಎ ಬಿನ್ ಐ ಮೀನ್ ಎ ಆರ್ ಬಿ ಎರಡರ ಮಧ್ಯದಲ್ಲಿ ಆರ್ ಆಪರೇಷನ್ ಬರುತ್ತೆ ದಟ್ ಮೀನ್ಸ್ ಎ ಬಿ ಆಯಿತು ಇದಕ್ಕೆ ನಾನೇನು ಮಾಡ್ತೀನಿ ಒಂದು ನಾಟ್ ಗೇಟನ್ನು ಹಾಕ್ತೀನಿ ದೇರ್ಫೋರ್ ಇಟ್ಸ್ ಔಟ್ಪುಟ್ ಈಸ್ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಕ್ಲಿಯರ್ ಆ್ಯಂಡ್ ದೆನ್ ಇಟ್ ಈಸ್ ಈಕ್ವಲೆಂಟ್ ಟು ಆರ್ ಈಕ್ವಲೆಂಟ್ ಸರ್ಕ್ಯೂಟ್ ಏನಿದಕ್ಕೆ ಹಾಗಾದರೆ ಇಟ್ ಈಸ್ ಈಕ್ವಲ್ ಟು ಎ ಬಾರ್ ಡಾಟ್ ಬಿ ಬಾರ್ ಎ ಬಾರ್ ಡಾಟ್ ಬಿ ಬಾರ್ ಅಂದರೆ ಎ ಬಾರ್ ಸೊ ಎ ಅನ್ನೋ ಒಂದು ಇನ್ಪುಟ್ ಇದೆ ಇಲ್ಲಿ ಬಂದ ತಕ್ಷಣ ಏನಾಯಿತು ಎ ಬಾರ್ ಆಯಿತು ಅದೇ ಥರ ಬಿ ಅನ್ನೋ ಒಂದು ಇನ್ಪುಟ್ ಇದೆ ಕಾಂಪ್ಲಿಮೆಂಟ್ ಮಾಡಿಕೊಂಡ್ರೆ ಏನಾಗುತ್ತೆ ಬಿ ಬಾರ್ ಆಗತ್ತೆ ಕ್ಲಿಯರ್ ಆ್ಯಂಡ್ ದೆನ್ ಇವೆರಡರ ಮಧ್ಯದಲ್ಲಿ ಯಾವ ಆಪರೇಷನ್ ಆಗ್ತಾ ಇದೆ ಎ ಬಾರ್ ಮತ್ತು ಬಿ ಬಾರ್ ಮಧ್ಯದಲ್ಲಿ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ದೇರ್ಫೋರ್ ವಿ ವಿಲ್ ರೈಟ್ ಲೈಕ್ ದಿಸ್ ದಿಸ್ ಈಸ್ ಎ ಬಾರ್ ಡಾಟ್ ಬಿ ಬಾರ್ ಕ್ಲಿಯರ್ ಸೊ ಮೊದಲಿಗೆ ಎ ಬಿನ ಇನ್ಪುಟ್ ಆಗಿ ಫೀಡ್ ಮಾಡಿದೆ ಅದು ಎ ಪ್ಲಸ್ ಬಿ ಆಯಿತು ಇದರಿಂದ ಬರೋಷ್ಟಿಗೆ ಎ ಪ್ಲಸ್ ಬಿಗೆ ನಾಟ್ ಹಾಕಿದ್ರೆ ಏನಾಗುತ್ತೆ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆ್ಯಂಡ್ ಇಟ್ ಈಸ್ ಈಕ್ವಲೆಂಟ್ ಟು ಎ ಬಿ ಅನ್ನೋ ಇನ್ಪುಟ್ನ ತಗೊಂಡೆ ಎ ಬಾರ್ ಬಿ ಬಾರ್ ಆಯಿತು ನಾಟಿಗೆ ಫೀಡ್ ಮಾಡಿದ್ರೆ ಅದನ್ನು ಮತ್ತೆ ಆ್ಯಂಡಿಗೆ ಫೀಡ್ ಮಾಡಿದ್ರೆ ಏನಾಗುತ್ತೆ ಎ ಬಾರ್ ಡಾಟ್ ಬಿ ಬಾರ್ ಸೊ ಇದಕ್ಕೆ ನಾವೊಂದು ಯೂನಿವರ್ಸಲ್ ಗೇಟನ್ನು ಹಾಕ್ಬೋದಾ ಎ ಪ್ಲಸ್ ಬಿ ಹೋಲ್ ಬಾರ್ ಅಂದರೆ ಯಾವ ಗೇಟ್ ಹಾಕ್ತೀವಿ ನಾರ್ ಗೇಟನ್ನು ಹಾಕ್ತೀವಿ ಸೊ ನಾರ್ ಗೇಟನ್ನು ಹಾಕಿದ್ರೆ ಡೈರೆಕ್ಟಾಗಿ ಎ ಬಿ ಎ ಪ್ಲಸ್ ಬಿ ಹೋಲ್ ಬಾರ್ ಅಂತ ಹೇಳಿ ಬರುತ್ತೆ ಕ್ಲಿಯರ್ ಈ ಥರ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಸೊ ಔಟ್ಪುಟ್ ವಿಲ್ ಬಿ ಎ ಬಾರ್ ಡಾಟ್ ಬಿ ಬಾರ್ ಸೊ ಅಗೇನ್ ಔಟ್ಪುಟ್ ಈಸ್ ಸೇಮ್ ಇದನ್ನೇ ಔಟ್ಪುಟ್ನ ನಾವಿಲ್ಲಿ ಬರಿತೀವಿ ಎ ಬಿ ಸೊ ಎ ಬಿ ಇರೋದು ಬಿ ಕಾಂಪ್ಲಿಮೆಂಟ್ ಆಗುತ್ತೆ ಎ ಇರೋದು ಎ ಕಾಂಪ್ಲಿಮೆಂಟ್ ಆಗುತ್ತೆ ಅಟ್ ಲಾಸ್ಟ್ ವಿ ವಿಲ್ ಪುಟ್ ಇಟ್ ಫಾರ್ ಆ್ಯಂಡ್ ಗೇಟ್ ಕ್ಲಿಯರ್ ಈ ಥರ ಡಿ ಮೋರ್ಗನ್ಸಿನ ಫಸ್ಟ್ ಥಿಯರಮ್ ಇದು ಡಿ ಮೋರ್ಗನ್ಸ್ ಥಿಯರಮ್ನ ನಾವಿಲ್ಲಿ ಗೇಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸೊ ನಿಮ್ಮ ಅಲ್ಲಿ ಡಿ ಮೋರ್ಗನ್ಸ್ ಥಿಯರಮ್ ಹಿಂದೆ ಸ್ಟಡಿ ಮಾಡಿದ್ರಲ್ಲ ಆ ಹಿಂದೆ ಸ್ಟಡಿ ಮಾಡಿರೋಂಥ ಪಾರ್ಟಲ್ಲಿ ಎಲ್ಲಿ ಬರ್ಕೊಂಡಿದ್ದೀರಾ ನೀವು ಶಾರ್ಟ್ ನೋಟ್ಸ್ನ ಮಾಡ್ಕೊಂಡಿದ್ದೀರಾ ಅಲ್ಲಿ ಈ ಗೇಟ್ ಸಿಂಬಲ್ಸ್ಗಳನ್ನ ಬರ್ಕೋಬೇಕೀಗ ನೀವು ಸೊ ಅಲ್ಲಿ ಹಿಂದ್ಗಡೆ ಥಿಯರಮ್ಸ್ ಬರ್ಕೊಂಡಿದ್ದೀರಲ್ಲ ಪ್ರೀವಿಯಸ್ ಚಾಪ್ಟರ್ದು ಅಲ್ಲಿ ಇದನ್ನು ಬರ್ಕೊಳ್ತಾ ಹೋಗಿ ಕ್ಲಿಯರ್ ನೌ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಪಾರ್ಟ್ ದಟ್ ಈಸ್ ಸೆಕೆಂಡ್ ಥಿಯರಮ್ ಇನ್ ಡಿ ಮೋರ್ಗನ್ಸ್ ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಬಾರ್ ಆಯ್ತೀಗ ನೆಕ್ಸ್ಟ್ ಪಾರ್ಟ್ ಈಸ್ ಎ ಡಾಟ್ ಬಿ ಹೋಲ್ ಬಾರ್ ಸೊ ಎ ಡಾಟ್ ಬಿ ಹೋಲ್ ಬಾರಿಗೆ ಯಾವುದು ಹಾಕ್ತೀವಿ ಹಾಗಾದರೆ ನೋಡೋಣಂತೆ ಸೊ ಸೆಕೆಂಡ್ ಥಿಯರಮ್ ಈಸ್ ಎ ಡಾಟ್ ಬಿ ಹೋಲ್ ಬಾರ್ ವಿಚ್ ಈಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್ ಸೊ ಎ ಡಾಟ್ ಬಿ ಹೋಲ್ ಬಾರ್ ಅಂದರೆ ಏನು ಮಾಡೋಣ ಈಗ ಎ ಬಿ ಮಧ್ಯದಲ್ಲಿ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ಎ ಬಿ ಬರೋವಂಥದ್ದು ಎ ಡಾಟ್ ಬಿ ಆಯಿತು ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಒಂದು ನಾಟ್ ಗೇಟನ್ನು ಅಪ್ಲೈ ಮಾಡ್ತೀನಿ ದೇರ್ ಫೋರ್ ಔಟ್ಪುಟ್ ವಿಲ್ ಬಿ
A dot B whole complement, which is equivalent to yaudikke hagadre A bar andre A bar aayitu, B irado B bar agutte. Hauda? ಇವೆರಡರ ಮಧ್ಯದಲ್ಲಿ ಯಾವ ಆಪರೇಷನ್ ಆಗ್ತಾ ಇದೆ? ಈಗ ಎ ಬಾರ್ ಮತ್ತು ಬಿ ಬಾರ್ ಮಧ್ಯದಲ್ಲಿ ಆರ್ ಆಪರೇಷನ್ ಆಗ್ತಾ ಇದೆ. ದೇರ್ ಫೋರ್ ಐ ವಿಲ್ ಕನ್ಸಿಡರ್ ಟೂ ಇನ್ಪುಟ್ ಆರ್ ಗೇಟ್ ಅಂಡ್ ಔಟ್ಪುಟ್ ವಿಲ್ ಬಿ ಎ ಬಾರ್ ಪ್ಲಸ್ ಬಿ ಬಾರ್. ಕ್ಲಿಯರ್? ಈ ಥರ ಬರಿತೀವಿ. ಸೊ ಅದೇ ಥರ ಯೂನಿವರ್ಸಲ್ ಗೇಟನ್ನು ಅಪ್ಲೈ ಮಾಡೋದಾದ್ರಲ್ಲಿ ಈಗ ಎ ಡಾಟ್ ಬಿ ಹೋಲ್ ಬಾರಿಗೆ ಯಾವ ಯೂನಿವರ್ಸಲ್ ಗೇಟನ್ನು ಯೂಸ್ ಮಾಡ್ತೀವಿ? ನ್ಯಾಂಡ್ ಗೇಟನ್ನು ಯೂಸ್ ಮಾಡ್ತೀವಿ. ಎ ಬಿ ಔಟ್ಪುಟ್ ವಿಲ್ ಬಿ ಎ ಡಾಟ್ ಬಿ whole bar, which is equivalent to A bar plus B bar. So here we will choose OR gate, A bar plus B bar agirodrinda vandu OR gate anna haktivi. So ee tara represent madta hogtivi. So De Morgan's theorem ana second theorem alli A dot B whole bar is equal to A bar ಪ್ಲಸ್ ಬಿ ಬಾರ್ ಅಂತ ಹೇಳಿತ್ತು. ಸೊ ಅದನ್ನು ನಾವು ಗೇಟಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ? ಎ ಬಾರ್ ಎ ಡಾಟ್ ಬಿಗೆ ಬಂದು ಆ್ಯಂಡ್ ಗೇಟನ್ನು ಹಾಕ್ಕೊಂಡೆ, ಮತ್ತು ಕಾಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ನಾಟ್ ಗೇಟನ್ನು ಹಾಕ್ಕೊಂಡಿದ್ದೀವಿ. ಅಥವಾ ಡೈರೆಕ್ಟಾಗಿ ಯು ಕ್ಯಾನ್ ಯೂಸ್ ನ್ಯಾಂಡ್ ಗೇಟ್, ನ್ಯಾಂಡ್ ಗೇಟನ್ನು ಡೈರೆಕ್ಟಾಗಿ ನೀವು ಯೂಸ್ ಮಾಡಬಹುದು. ಸೊ ಆ್ಯಸ್ ವಿ ಯೂಸ್ ಲೈಕ್ ದಿಸ್, ಯು ಕ್ಯಾನ್ ಆಲ್ಸೋ ಯೂಸ್ ನ್ಯಾಂಡ್ ಗೇಟ್ ಡೈರೆಕ್ಟ್ಲಿ ಆ್ಯಸ್ ಇಟ್ ಈಸ್ ಇಟ್ಸ್ ಎಕ್ಸ್ಪ್ರೆಷನ್ ಈಸ್ ಎ ಡಾಟ್ ಬಿ ಹೋಲ್ ಬಾರ್. ಕ್ಲಿಯರ್? ಸೊ ಇದು ಡಿ ಮೋರ್ಗನ್ಸಿನ ಸೆಕೆಂಡ್ ಥಿಯರಮ್. ಲೈಕ್ವೈಸ್ ನಾವು ಲೆಟ್ ಅಸ್ ರೈಟ್ ದಿ ಎಕ್ಸ್ಪ್ರೆಷನ್ಸ್ ಫಾರ್ ಸಮ್ ಬೂಲಿಯನ್ ಈಕ್ವೇಷನ್ಸ್. ನಮ್ಮ ಬೂಲಿಯನ್ ಥಿಯರಮ್ಸ್ಗಳಿತ್ತಲ್ಲ, ಅದಕ್ಕೆ ನಾವು ಸರ್ಕ್ಯೂಟ್ ಡಯಾಗ್ರಾಮ್ಗಳನ್ನ, ಲಾಜಿಕ್ ಡಯಾಗ್ರಾಮ್ಗಳನ್ನ ಬರೆಯೋಣಂತೆ. ಹಾಗಾದರೆ ಲಾಜಿಕ್ ಡಯಾಗ್ರಾಮ್ ಫಾರ್ ಫಸ್ಟ್ ಐ ವಿಲ್ ಕನ್ಸಿಡರ್ ಒನ್ ಎಕ್ಸ್ಪ್ರೆಷನ್, ದಟ್ ಈಸ್ ಎಕ್ಸ್ ಪ್ಲಸ್ ವೈ x plus y plus z is equal to x plus y plus z. ಯಾವ ಥಿಯರಮ್ ಇದು? ಅಸೋಸಿಯೇಟಿವ್ ಲಾ. ಸೊ x plus y plus z. ಸೊ y plus z ಏನಾಗಬೇಕಾದ್ರೆ ಮೊದಲು ಒಂದು ಆರ್ ಆಪರೇಷನ್ ಆಗಬೇಕು. ಹೌದಾ? ನೋಡಿ, ಬ್ರ್ಯಾಕೆಟ್ ಯಾವುದಕ್ಕಿದೆಯೋ ಅದನ್ನು ಮೊದಲು ಮಾಡ್ಕೊಳ್ಳಿ. y plus z ಬಂತು, ಆ y plus z ನ ಏನು ಮಾಡ್ತಾ ಇದ್ದೀನಿ, ಎಕ್ಸ್ ಜೊತೆ ಮತ್ತೆ ಆರ್ ಆಪರೇಷನ್ ಮಾಡ್ತಾ ಇದ್ದೀನಿ. ದೇರ್ಫೋರ್ ಫೈನಲ್ ಎಕ್ಸ್ಪ್ರೆಷನ್ ವಿಲ್ ಬಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಇಟ್ ಈಸ್ ಈಕ್ವಿವಲೆಂಟ್ ಟು ವಾಟ್? ಎಕ್ಸ್ ಪ್ಲಸ್ ವೈ. ಸೊ ದಟ್ ಐ ವಿಲ್ ಕನ್ಸಿಡರ್ ಎಕ್ಸ್ ಪ್ಲಸ್ ವೈ ಆ್ಯಂಡ್ ದೆನ್ ಎಕ್ಸ್ ವೈ. ಇದು ಔಟ್ಪುಟ್ ಏನಾಯಿತು? ಎಕ್ಸ್ ಪ್ಲಸ್ ವೈ ಆಯಿತು. ಆ್ಯಂಡ್ ದೆನ್ ಐ ವಿಲ್ ಕನ್ಸಿಡರ್ ಒನ್ ಮೋರ್ ಆರ್ ಗೇಟ್ ಟು ರೆಪ್ರೆಸೆಂಟ್ ದಿಸ್ x plus y plus z. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? x plus y ಗೆ y plus z ಗೆ ಮೊದಲು ಹಾಕೊಂಡ್ವಿ, ಅದೇ ಥರ ಇಲ್ಲಿ x plus y ಗೆ ಆರ್ ಗೇಟ್ ಹಾಕೊಂಡು ಮತ್ತೆ ಡ್ರಾ ಮಾಡ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಐ ವಿಲ್ ಕನ್ಸಿಡರ್ ಒನ್ ಮೋರ್ ಈಕ್ವೇಷನ್ ವಿಚ್ ಈಸ್ ವೆರಿ ಸಿಂಪಲ್, ದಟ್ ಈಸ್ x plus x bar y is equal to x plus y. ಬೂಲಿಯನ್ ಥಿಯರಮ್ಸಲ್ಲಿ ಸ್ಟಡಿ ಮಾಡಿದ್ದೀವಿ. x plus x bar y is equal to x plus y. ಲೆಟ್ ಅಸ್ ರೈಟ್ ದಿ ಡಯಾಗ್ರಾಮ್ ಫಾರ್ ದಿಸ್. ಸೊ x ಪ್ಲಸ್ x ಅನ್ನೋದು ಹಾಗೆ ಬಂದ್ಬಿಡ್ತೀವಿ. x bar y ಅಂತ ಇದೆ. x bar y ಏನು ಆಪರೇಷನ್ ಆಗ್ತಾ ಇದೆ? ಅದು ಆರ್ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ಐ ಮೀನ್ ಕಾಂಪ್ಲಿಮೆಂಟ್ ಆಗ್ತಾ ಇದೆ x ಮೊದಲು, ಅದಾದಮೇಲೆ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ಅದರಿಂದ ಎಕ್ಸ್ ಇರೋದು ಎಕ್ಸ್ ಬಾರ್ ಆಯಿತು, ಜೊತೆಗೆ ಏನಾಗ್ತಾ ಇದೆ ವೈ ಜೊತೆ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ಓಕೆ, ಇವೆರಡರ ಮಧ್ಯದಲ್ಲಿ ಏನು ಆಪರೇಷನ್ ಆಗ್ತಾ ಇದೆ? ಈಗ ಹಾಗಾದರೆ ಆರ್ ಆಪರೇಷನ್ ಆಗ್ತಾ ಇದೆ. ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಆರ್ ಆಪರೇಷನ್ ಆಗ್ತಾ ಇದೆ. ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ ಬರೆದಿದ್ದೀನಿ ಇಲ್ಲಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ವೈ ಆಯಿತು. ಇದು ಯಾವುದಕ್ಕೆ ಈಕ್ವಲ್ ಆಗಿದೆ? ಹಾಗಾದರೆ ಇದ್ರ ಈಕ್ವಲೆಂಟ್ ಸರ್ಕ್ಯೂಟ್ ಏನು? ಎಕ್ಸ್ ಪ್ಲಸ್ ವೈ. ವೆರಿ ಸಿಂಪಲ್, ದಿಸ್ ಮಚ್ ಓನ್ಲಿ. ಎಕ್ಸ್ ವೈ ಎಕ್ಸ್ ಪ್ಲಸ್ ವೈ. ಕ್ಲಿಯರ್? ಸೊ ಈ ಥರ ನಾವು ಬರಿತೀವಿ. ಸೊ ಇಲ್ಲಿ ಎಕ್ಸ್ ಎಕ್ಸ್ ಅನ್ನೋದು ಡೈರೆಕ್ಟಾಗಿ ಆರ್ ಆಪರೇಷನ್ ಆಗ್ತಾ ಇದೆ. ಎಕ್ಸ್ ಬಾರ್ ವೈ ಅನ್ನೋದು ಆ್ಯಂಡ್ ಆಪರೇಷನ್ ಆಗ್ತಾ ಇದೆ. ಇಲ್ಲಿ ವೈ ಅಂತ ಇದೆ. ಇದ್ರದ್ದು ಈಕ್ವಲೆಂಟ್ ಸರ್ಕ್ಯೂಟ್ ಏನು? ಎಕ್ಸ್ ವೈ ಅಂತ ಹೇಳಿ, ಎಕ್ಸ್ ಪ್ಲಸ್ ವೈ ಅಂತ ಹೇಳಿ ಆಗಿರುತ್ತೆ.
ಅರ್ಥ ಆಗ್ತಾ ಇದೆಯಲ್ವಾ ಸೋ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಐ ವಿಲ್ ಕನ್ಸಿಡರ್ ಒನ್ ಮೋರ್ ಬೂಲಿಯನ್ ಥಿಯರಮ್ ದಟ್ ಈಸ್ x into x bar plus y is equal to x into x bar plus y is equal to xy. So, ಅದರದ್ದು ಕಾನ್ವರ್ಸ್ ಇದು ಸೊ ನೋಡೋಣ ಅಂತ ಹಾಗಾದರೆ x ಅನ್ನೋದು ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ಸೊ ಐ ವಿಲ್ ರೈಟ್ ಇಟ್ ಆ್ಯಸ್ ಇಟ್ ಈಸ್ ಮತ್ತು x bar plus y ಅನ್ನೋದು ಏನಾಗ್ತಾ ಇದೆ ಆರ್ ಆಪರೇಷನ್ ಆಗ್ತಾ ಇದೆ ಸೊ ಇಲ್ಲಿ ಎಕ್ಸ್ ತೊಗೊಳ್ತೀನಿ ಇಲ್ಲಿ ಬರೋಷ್ಟೊತ್ತಿಗೆ ಏನಾಗಿರುತ್ತೆ ಎಕ್ಸ್ ಬಾರ್ ಆಗಿರುತ್ತೆ ಆ್ಯಂಡ್ ವೈ ಇವೆರಡರ ಮಧ್ಯದಲ್ಲಿ ಏನಾಗ್ತಾ ಇದೆ ಆರ್ ಆಪರೇಷನ್ ಆಗ್ತಾ ಇದೆ ಓಕೆ ಅದಾದಮೇಲೆ ಸೊ ಇಲ್ಲಿ ಎಕ್ಸ್ ಬಾರ್ ಪ್ಲಸ್ ವೈ ಅಂತ ಹೇಳಿ ಬಂತು ಈಗ ನನಗೆ ಸೊ ಈ ಔಟ್ಪುಟ್ ಜೊತೆ ಇದೇನಾಗ್ತಾ ಇದೆ ಆ್ಯಂಡ್ ಆಪರೇಷನ್ ಆಗ್ತಾ ಇದೆ ದೇರ್ ಫೋರ್ ಫೈನಲ್ ಎಕ್ಸ್ಪ್ರೆಷನ್ ಈಸ್ ಎಕ್ಸ್ ಡಾಟ್ ಎಕ್ಸ್ ಬಾರ್ ಪ್ಲಸ್ y is equal to or equivalent to t is equivalent circuit n hagadre x into y x y so that output is x into y clear ee tara navu boolean theorems galna logic circuits galalli athwa logic gates galalli represent martivi ಓಕೆ ನೋಟ್ ಡೌನ್ ಆಲ್ ದೀಸ್ ಎಸ್ ಇದೇ ಥರನೇ ನಿಮಗೆ ಸಾಕಷ್ಟು ಸರ್ಕ್ಯೂಟ್ಸ್ಗಳನ್ನ ಏನು ಮಿನ್ ಟರ್ಮ್ ರೆಪ್ರೆಸೆಂಟೇಷನ್ ಇರೋವಂಥದ್ದು ಮ್ಯಾಕ್ಸ್ ಟರ್ಮ್ ರೆಪ್ರೆಸೆಂಟೇಷನಲ್ಲಿ ಇರೋವಂಥದ್ದು ಎಸ್ ಓ ಪಿ ಫಾರ್ಮಲ್ ಇರೋವಂಥದ್ದು ಪಿ ಓ ಎಸ್ ಫಾರ್ಮಲ್ ಇರೋವಂಥದ್ದು ಇದನ್ನೆಲ್ಲದನ್ನು ಕೂಡ ನೀವು ಡ್ರಾ ಮಾಡ್ತಾ ಬನ್ನಿ ಸರ್ಕ್ಯೂಟ್ ಬೇಸಿಕ್ ಗೇಟ್ಸ್ ಅಥವಾ ಯೂನಿವರ್ಸಲ್ ಗೇಟ್ಸ್ಗಳನ್ನ ಯೂಸ್ ಮಾಡಿ ಡ್ರಾ ಮಾಡ್ತಾ ಬನ್ನಿ ಆ್ಯಂಡ್ ದೆನ್ ಸಮ್ ಬೂಲಿಯನ್ ಥಿಯರಮ್ಸ್ಗಳಿಗೂ ಕೂಡ ನೀವು ಸರ್ಕ್ಯೂಟ್ಸ್ಗಳನ್ನ ಹಾಕ್ತಾ ಹೋಗ್ಬೋದು ಬೂಲಿಯನ್ ಥಿಯರಮ್ಸ್ ಏನು 23 ಥಿಯರಮ್ಸ್ ಓದಿದ್ರಲ್ಲ 21 ಥಿಯರಮ್ಸ್ಗೂ ಕೂಡ ನೀವು ಸರ್ಕ್ಯೂಟ್ಗಳನ್ನ ಹಾಕ್ಬೋದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಯಾವುದಕ್ಕೆ ಹಾಕೋಕ್ಕೆ ಬರುತ್ತೆ ಅದು ನೋಡಿ ಸರ್ಕ್ಯೂಟ್ಗಳನ್ನ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ಅಲ್ಲಿಗೆ ನಿಮ್ಮ ಲಾಜಿಕ್ ಗೇಟ್ಸ್ ಅನ್ನೋ ಒಂದು ಚಾಪ್ಟ್ರು ಕಂಪ್ಲೀಟ್ ಆಗಿದೆ ಅಂದರೆ ಬೂಲಿಯನ್ ಆಲ್ಜಿಬ್ರ ಮತ್ತು ಲಾಜಿಕ್ ಗೇಟ್ಸ್ ಎರಡು ಇಂಟರ್ ರಿಲೇಟೆಡ್ ಚಾಪ್ಟರ್ಸ್ ಎರಡು ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿದೆ ಬೂಲಿಯನ್ ಆಲ್ಜಿಬ್ರದಿಂದ ನಿಮಗೆ 10 ಮಾರ್ಕ್ಸಿನ ಕ್ವಶನ್ಸ್ ಬಂದರೆ ಲಾಜಿಕ್ ಗೇಟ್ಸಿಂದ 3-4 ಮಾರ್ಕ್ಸಿನ ಕ್ವಶನ್ಸ್ ನಿಮಗೆ ಅಪಿಯರ್ ಆಗುತ್ತೆ ಆ್ಯನ್ಯುಲ್ ಎಕ್ಸಾಮಿನೇಷನಲ್ಲಿ ಸೊ 1 ಮಾರ್ಕ್ಸಿನ ಒಂದು ಕ್ವಶನ್ ಇದರೊಳಗೂ ಕೂಡ ಬರುತ್ತೆ ಮತ್ತು 3 ಮಾರ್ಕ್ಸಿನ ಒಂದು ಕ್ವಶನ್ ಯೂಶ್ವಲಿ ಬರುತ್ತೆ ರಿಯಲೈಸೇಷನ್ ಆಫ್ ಆ್ಯಂಡ್ ಗೇಟ್ ಯೂಸಿಂಗ್ ಆ್ಯಂಡ್ ಗೇಟ್ಸ್ ಆ್ಯಂಡ್ ರಿಯಲೈಸೇಷನ್ ಆಫ್ ಆರ್ ಗೇಟ್ ಆರ್ ನ್ಯಾಂಡ್ ಗೇಟು ಮತ್ತು ನಾರ್ ಗೇಟನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಗೇಟ್ಸ್ಗಳನ್ನ ಡಿಸೈನ್ ಮಾಡೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದು ಎಕ್ಸಾಮಲ್ಲಿ ಯೂಶ್ವಲಾಗಿ ಕೇಳುವಂತಹ ಕ್ವಶನ್ಸು ಆ್ಯಂಡ್ ದೆನ್ ಮಿನ್ ಟರ್ಮು ಮತ್ತು ಮ್ಯಾಕ್ಸ್ ಟರ್ಮ್ಗಳಿಗೆ ಅಥವಾ ಎಸ್ ಓ ಪಿ ಮತ್ತು ಪಿ ಓ ಎಸ್ ಎಕ್ಸ್ಪ್ರೆಷನ್ಸ್ಗಳಿಗೆ ಯಾವ ಥರ ಗೇಟ್ಸ್ನ ಡ್ರಾ ಮಾಡೋದು ಅನ್ನೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಬೂಲಿಯನ್ ಆಲ್ಜಿಬ್ರ ಮತ್ತು ಲಾಜಿಕ್ ಗೇಟ್ಸ್ ಎರಡನ್ನು ಸೇರಿ ಒಂದು ಅಸೈನ್ಮೆಂಟನ್ನು ಕೊಡ್ತೀನಿ ನಿಮಗೆ ಆ ಅಸೈನ್ಮೆಂಟ್ ಕ್ವಶನ್ಸ್ಗಳನ್ನ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಆ್ಯಂಡ್ ದೆನ್ ಯು ನೀಡ್ ಟು ಸಬ್ಮಿಟ್ ದಟ್ ಅಸೈನ್ಮೆಂಟ್ ಆನ್ಸರ್ಸ್ ಟು ಮೀ ಥ್ರೂ ಗೂಗಲ್ ಕ್ಲಾಸ್ ರೂಮ್ ಸೊ ಗೂಗಲ್ ಕ್ಲಾಸ್ ರೂಮಿಗೆ ಯಾರ್ಯಾರು ಇನ್ನೂ ಜಾಯಿನ್ ಆಗಿಲ್ಲೋ ಸೊ ಇಮೇಲ್ ಐ ಡಿಗೆ ರಿಕ್ವೆಸ್ಟ್ ಕಳಿಸಿ ಐ ವಿಲ್ ಜಾಯಿನ್ ಯು ಇನ್ನು 36 ಮೆಂಬರ್ಸ್ ಮಾತ್ರ ಗೂಗಲ್ ಕ್ಲಾಸ್ ರೂಮಲ್ಲಿ ಆಲ್ರೆಡಿ ಇದ್ದೀರಾ ಇನ್ನೂ ಸುಮಾರು ಜನ ಹೊಸ ಸ್ಟೂಡೆಂಟ್ಸ್ಗಳೆಲ್ಲ ಜಾಯ್ನ್ ಆಗಿದ್ದಾರೆ ನಮ್ಮ ಕಾಲೇಜಿಗೆ ಅವರು ಎಲ್ಲ ಗೂಗಲ್ ಕ್ಲಾಸ್ ರೂಮಿಗೆ ಜಾಯ್ನ್ ಆಗಬೇಕಾಗತ್ತೆ ಅಲ್ಲೇ ನಾನು ಅಸೈನ್ಮೆಂಟ್ಸ್ನ ಚೆಕ್ ಮಾಡೋದು ಅಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಈ ಸತಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟಿಂದ ನಿಮಗೆ ಬರೋಂಥ ಅಸೈನ್ಮೆಂಟ್ಸ್ಗಳೆಲ್ಲದೂ ಕೂಡ ಅಲ್ಲಿ ಗೂಗಲ್ ಕ್ಲಾಸ್ ರೂಮಲ್ಲೇ ಇರುತ್ತೆ ಮತ್ತು ನೀವು ಸಬ್ಮಿಟ್ ಮಾಡಬೇಕಾಗಿರೋದು ಕೂಡ ಗೂಗಲ್ ಕ್ಲಾಸ್ ರೂಮಲ್ಲೇ ಮಾಡಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಮತ್ತು ಇಂಡಿವಿಜುವಲ್ ರಿಪೋರ್ಟನ್ನು ಕೊಡೋದಕ್ಕೆ ಈಸಿ ಇದೆ ಆಪ್ಷನ್ ಸೊ ಐ ವಿಲ್ ಚೆಕ್ ಆ್ಯಂಡ್ ಐ ವಿಲ್ ಕರೆಕ್ಟ್ ಇನ್ ಗೂಗಲ್ ಕ್ಲಾಸ್ ರೂಮ್ ಓನ್ಲಿ ದೇರ್ ಫೋರ್ ಇನ್ನು ಯಾರ್ಯಾರು ಜಾಯಿನ್ ಆಗಿಲ್ಲ ಸೊ GGP217@gmail.com ಸೊ ಇದಕ್ಕೆ ರಿಕ್ವೆಸ್ಟನ್ನು ಕಳಿಸಿ ಐ ವಿಲ್ ಜಾಯಿನ್ ಟು ಮೈ ಕ್ಲಾಸ್ ರೂಮ್ ಆರ್ ಎಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಟ್ ದಿಸ್ ನಂಬರ್ 9035156904 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಐ ವಿಲ್ ಸ್ಟಾಪ್ ದಿಸ್ ಲಾಜಿಕ್ ಗೇಟ್ ಹಿಯರ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಚಾಪ್ಟರ್ ಇನ್ ಅವರ್
ನೆಕ್ಸ್ಟ್ ಸೆಷನ್ಸ್. ಸೊ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಈಸಿಯಾಗಿ ಕರೆಕ್ಟಾಗಿ ಸ್ಕೋರ್ ಮಾಡೋ ಅಂಥ ಚಾಪ್ಟರ್. ಸೊ ಡಿಜಿಟಲಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮದು ಸರಿ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟ್ ಫುಲ್ ಮಾರ್ಕ್ಸ್ ಬರುತ್ತೆ, ತಪ್ಪಾಯಿತು ಅಂತ ಹೇಳಿದ್ರೆ ಅಷ್ಟೂ ಮಾರ್ಕ್ಸು ಕೂಡ ಹೋಗುತ್ತೆ. ಸೊ ಡಿಜಿಟಲಲ್ಲಿ ಎರಡು ಸ್ಟೇಟ್, ಒಂದು 0, ಇನ್ನೊಂದು 1. ಸೊ ಬಂದರೆ ಫುಲ್ ಬರುತ್ತೆ, ಹೋದರೆ ಫುಲ್ ಹೋಗುತ್ತೆ. ಅದರಿಂದ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ಚಾಪ್ಟರಲ್ಲಿ ನೀವು ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಐ ವಿಲ್ ಸ್ಟಾಪ್ ದಿಸ್ ಲಾಜಿಕ್ ಗೇಟ್ ಆ್ಯಂಡ್ ರಿಮೈನಿಂಗ್ ಚಾಪ್ಟರ್ಸ್ನ ನೆಕ್ಸ್ಟ್ ಸೆಷನ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.